ಟಿಕೆಟ್ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಂಕರ್ ಶೆಟ್ರೆ, ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಇದೀವಿ, 3 ನಿಮಿಷ ಇದೆ, ತಲಾ ಒಂದೊಂದು ನಿಮಿಷ. ಫೈನಲಿ ಈಗ ಆಗಿರೋ ಟಿಕೆಟ್ ಹಂಚಿಕೆಯ ಮೂಲಕ ನಿಮ್ಮ ಪ್ರಿಡಿಕ್ಷನ್ ಏನು ಸರ್, ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗುತ್ತೆ? ವೆರಿ ಕ್ವಿಕ್ ಆಗಿ ಹೇಳೋದು, ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದ್ರೆ ಪಾರ್ಟಿ ಅವರಿಗೆ ನಮ್ಮ ಮೇಲೆ ಬೇಜಾರಾಗ್ಬೋದು ಯಾಕಪ್ಪ ಅಂತ ಹೇಳಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ. ನನ್ನ ಲೆಕ್ಕಲ್ಲಿ 20ಕ್ಕಿಂತ ಕಮ್ಮಿ ಬಿಜೆಪಿ ಅವರು ಬರ್ಲಿಕ್ಕಿಲ್ಲ. 20ಕ್ಕಿಂತ ಕಮ್ಮಿ ಬರುತ್ತಾ? ಹಾ, 20 ಬರ್ಬೋದು, 20 ಬರ್ಬೋದು. ಅಲ್ಲ, ಮಿನಿಮಮ್ ಹೇಳುದು, ಮಿನಿಮಮ್ 20, ಮ್ಯಾಕ್ಸಿಮಮ್ 25. ಬಿಟ್ವೀನ್ ದಿ ರೇಂಜ್ ಆಫ್ 20 to 25. ಯಾವ ನೀವು ಪೊಲಿಟಿಕಲ್ ಏನೋ ಇವ್ರು ಮಾಡ್ತಾರೆ, ಸರ್ವೆ ಮಾಡೋರು ಮಧ್ಯದಲ್ಲಿ ಹೇಳ್ಬಿಡ್ತಾರಲ್ಲ ಫಿಗರ್, ಆ ರೀತಿ ಹೇಳ್ಬೇಕು. ನಾವು ಕೂಡ ಯಾವ ಪಕ್ಷಕ್ಕೂ ಇದಾಗ್ಬಾರ್ದು. 20 to 25 ಬರ್ಬೋದು. ಕಾಂಗ್ರೆಸ್ಗೆ ಒಂದು 5-10 ಬರ್ಬೋದು. 5-10 ಬರ್ಬೋದು. ಸಿಂಗಲ್ ಡಿಜಿಟ್ ಅಥವಾ ಡಬಲ್ ಡಿಜಿಟ್ ಅಂದ್ರೆ ಮ್ಯಾಕ್ಸಿಮಮ್ 10 ಅಷ್ಟೇ. ಮ್ಯಾಕ್ಸಿಮಮ್ 10. ಇವರು ನಾನು ಹೇಳಿದ ಇವರು 20 ಸೀಟು ವಿದ್ಯೆ JDS, ಇವರು NDA ಅಲೈನ್ಸ್ ಹೇಳಿದ್ದು. ನಾನು ಅಲೈನ್ಸ್ ಹೇಳಿದ್ದು. ಸೊ ಇವರು ಒಂದು ಬಿಟ್ವೀನ್ 20 to 25, ಅವರು ಒಂದು 5-10 ಬರ್ಬೋದು ಅಂತ ಇದು ಲೆಕ್ಕಾಚಾರ. ಮುಂದೆ ರೈಟ್ ಸಂಕೇತ್ ನೋಡಿ, ಕಾಂಗ್ರೆಸ್ ಅಲ್ಲಿ ಚುನಾವಣೆ ಟಿಕೆಟ್ ಬಳುವಳಿಯಾಗಿ ಬರ್ತಾ ಇದೆ. ಸಚಿವರು ಬೇಡ ಅಂದಾಗ ಮಕ್ಕಳಿಗೆ ಕೊಟ್ಟು ಒಂದು ಗೆಲ್ಲಿಸೋ ಅಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಲ್ಲರೂ ಬೇಡ ಅಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ಬಲವಂತವಾಗಿ ಕ್ಯಾಂಡಿಡೇಟ್ ಗಳನ್ನ ಹಾಕಿ ನಿಲ್ಲಿಸ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಇರೋದಕ್ಕೆ ನಮ್ಮ ಮಕ್ಕಳನ್ನೇ ನಾವು ಸ್ಪರ್ಧೆ ಕೊಡ್ತಾ ಇದೀವಿ. ಕಾನ್ಫಿಡೆನ್ಸ್ ಇದೆ, ಸಚಿವರೇ ನಿಂತ್ಕೋಬೋದಿತ್ತಲ್ಲ, ಯಾಕೆ ಅಷ್ಟೊಂದು? ಅವ್ರು ಆಲ್ರೆಡಿ ಸಚಿವರಿದ್ದಾರೆ. ಇನ್ನೊಂದ್ಸರಿ ನಿಂತ್ಕೊಳ್ಳಿ. ಇವಾಗ ಅವರ ಅಪೇಕ್ಷೆ ಇದ್ದಿದ್ದು, ಕಾಂಗ್ರೆಸ್ ಅವರ ಅಪೇಕ್ಷೆ ಇದ್ದಿದ್ದು ಏನು, ಸಚಿವರೇ ನಿಂತ್ಕೋಬೇಕು, ಇನ್ನ ಪ್ರಬಲ ಫೈಟ್ ಬೀಳುತ್ತೆ, ಗೆಲ್ಸ್ಕೊಬರ್ಬೇಕು ಅಂತ. ಯಾರು ಯಾಕೆ ಮುಂದೆ ಬರ್ತಾ ಇಲ್ಲ? ಅವ್ರು ಗೆಲ್ಲಲ್ಲ ಅಂತ ಗೊತ್ತು, ಆಗಾಗ ಮುಂದೆ ಬರ್ತಾ ಇಲ್ಲ. ನಾವ್ 25 ಸೀಟ್ ಅಂತ ಕಳೆದ ಬಾರಿ ಗೆದ್ದಿದ್ವಿ, ಮುಂದೆ ಬರ್ತಾ ಇರಲ್ಲ. 25 ಸೀಟ್ ಅಂತ ಕಳೆದ ಬಾರಿ ಗೆದ್ದಿದ್ವಿ, ಕಾಂಗ್ರೆಸ್ ಗೆದ್ದಿದ್ ಒಂದೇ ಸೀಟು. ನಾವ್ ಈ ಬಾರಿ 25ಕ್ಕಿಂತ ಅಂತ ಉಳಿಸ್ಕೊಂಡ್ರೆ 28-28 ಗೆಲ್ತೀವಿ. ರೈಟ್. ನಟರಾಜ್ ಗೌಡ್ರೆ, ಫೈನಲ್ ರಿಯಾಕ್ಷನ್. ಎಲ್ಲ ಗೆಲ್ಲುವ ಭರವಸೆ ಇರೋದ್ರಿಂದನೇ ತಮ್ಮ ಮಕ್ಕಳಿಗೆ ಅವರು ಟಿಕೆಟ್ ಅನ್ನ ಕೊಡ್ಸ್ಕೊಂಡು, ಅದು ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೋದು, ಸಾಗರ್ ಖಂಡ್ರೆ ಆಗ್ಬೋದು, ಸೌಮ್ಯ ರೆಡ್ಡಿ ಆಗ್ಬೋದು, ಇವರೆಲ್ಲ ಗೆಲ್ಲುತ್ತಾರೆ ಅನ್ನೋ ಭರವಸೆನಲ್ಲಿ ಅವರೆಲ್ಲ ಚುನಾವಣೆ ನಿಂತಿರ್ತಕ್ಕಂಥದ್ದು. ಬಿಜೆಪಿಗೆ ಇನ್ನು ಕಂಡವ್ರ ಮಕ್ಕಳನ್ನ ಬಾವಿಗ್ ತಳ್ಬಿಟ್ಟು ಆಟ ನೋಡೋ ಆಸೆ ಅವ್ರಿಗೆ. ಯಾಕಂದ್ರೆ ಮುಂಜಿನ ಅದನ್ನ ಬಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಮೈಸೂರಲ್ಲಿ ಯದುವೀರನ ಬಲಿ ಕೊಡ್ತಾ ಇದ್ದಾರೆ. ಪಾಪ, ನಟರಾಜ್ ಗೌಡ, ಈ ಅಧಿಕಾರ ಅನ್ನೋದು, ಸುಮ್ನೆ ಆಫ್ ದ ಟಾಪಿಕ್ ಕೇಳ್ತಾ ಇದೀನಿ, ಅಧಿಕಾರ ಅನ್ನೋದು ಈ ಫ್ಯಾಮಿಲಿಯಲ್ಲೇ ತಿರುಗ್ತಿರ್ಬೇಕಾ ಸರ್? ಬೇರೆ ಕಾರ್ಯಕರ್ತರಿಲ್ವಾ? ಯಾಕ್ ನೀವಿಲ್ವಾ ಡಾಕ್ಟರ್ರಾಗಿ? ನೀವಿಲ್ವಾ ನಿಮ್ ತರ ಬಂದು ಚಾನೆಲ್ ಡಿಫೆಂಡ್ ಮಾಡ್ಕೊಳ್ಳೋರಿಲ್ವಾ? ಅದೇ ರೀತಿ ಕಾರ್ಯಕರ್ತರಿಗೆ ಕೊಡಕ್ಕೆನೆ ಈಗ ಪ್ರೊಫೆಸರ್ ರಾಜೀವ್ ಗೌಡ ಅವರು 2 ದಶಕಗಳ ಕಾಲ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಫಸ್ಟ್ ಟೈಮ್ ಅವ್ರಿಗೆ ಒಂದು ಬಿಫಾರ್ಮ್ ಸಿಕ್ಕಿದೆ ಬೆಂಗಳೂರು ನಾರ್ತ್ ಅಲ್ಲಿ. ಅದು ಅದ್ಭುತವಾಗಿ ಗೆಲ್ತಾರೆ ಅವರು. ಸಿ ಈಗ ಮನ್ಸೂರ್ ಅಲಿ ಖಾನ್ 1 ದಶಕದಿಂದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ, ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ಸಿಕ್ಕದೆ, ಅಲ್ಲಿ ಲಕ್ಷ್ಮಣ್ ಸಿಕ್ಕಿದೆ ಮೈಸೂರಲ್ಲಿ, ಹಂಗಾಗಿ ಕಾರ್ಯಕರ್ತರಿಗೂ ಸಿಗುತ್ತೆ. ಆದರೆ ಗೆಲ್ಲೋ ಮಾನದಂಡದಲ್ಲಿ ಯಾರಿಗೆ ರಾಜಕೀಯ ಇಚ್ಛೆ ಇರುತ್ತೆ, ರಾಜಕೀಯ ರೈಟ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.